ಶಿಡ್ಲಘಟ್ಟದ ಬಿಜೆಪಿಯಲ್ಲಿ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಉದ್ಯಮಿಗಳಿಗೆ ಮಣೆ ಹಾಕುವ ಕೆಲಸ ನಡೆದಿದೆ. ಕ್ಷೇತ್ರದ ಮತದಾರರೇ ಅಲ್ಲದವರಿಗೂ ಮತ ಹಾಕುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಿಡ್ಲಘಟ್ಟ ನಗರಸಭೆ ಸದಸ್ಯ ಬಿಜೆಪಿ ನಗರ ಘಟಕದ ನಿರ್ಗಮಿತ ಅಧ್ಯಕ್ಷ ರಾಘವೇಂದ್ರ ತಿಳಿಸಿದರು. ಶಿಡ್ಲಘಟ್ಟ ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಬಿಪಿ ರಾಘವೇಂದ್ರ ಅವರು ಬಿಜೆಪಿ ನಗರ ಘಟಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಭಾನುವಾರ ಸಂಜೆ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಅವರ ಮನೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ರಾಘವೇಂದ್ರ ಅವರನ್ನು ಸನ್ಮಾನಿಸಿ ಪಕ್ಷಕ್ಕೆ ಸ್ವಾಗತಿಸಿದರು. ನಂತರ ಮಾತನಾಡಿದ ರಾಘವೇಂದ್ರ ಅವರು ಕಳೆದ 20 ವರ್ಷಗಳಿಂದಲೂ ಬಿಜೆಪಿ ಪಕ್ಷಕ್ಕೆ ದುಡಿದಿದ್ದಾರೆ. ಅದರಲ್ಲಿನ ಕೆಲ ಮುಖಂಡರು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಪಕ್ಷದ ಸಂಘಟನೆಯನ್ನು ಹಾಳು ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜೆಡಿಎಸ್ ನ ರವಿಕುಮಾರ್ ಅವರು ಸ್ಥಳೀಯರಾಗಿದ್ದು ಅವರ ನೇತೃತ್ವದಲ್ಲಿ ಯಾವುದೇ ಷರತ್ತು ಇಲ್ಲದೆ ಜೆಡಿಎಸ್ ಪಕ್ಷ ಸೇರುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಅವರು ಬಡವರಾಗಿದ್ದಾರೆ, ಬಡವರಿಗೆ ಸಪೋರ್ಟ್ ಮಾಡಬೇಕು ಅಂತ ಅವರನ್ನು ಯಾವುದೇ ಕಾರಣಕ್ಕೂ ಕೈ ಕಾಲು ಇಟ್ಟು ವೋಟರ್ಸ್ ಮಧ್ಯೆ ಹೋಗಿ ಪ್ರತಿಯೊಬ್ಬರನ್ನ ವೋಟ್ ಕೇಳಿ ಅವರನ್ನು ಗೆಲ್ಲಿಸಬೇಕು ಅಂತ ಮನಸ್ಪೂರ್ತಿಯಾಗಿ ನಾನು ಬೇಷರತ್ತಾಗಿ ರವೇಂದ್ರ ಅವರ ಜೊತೆ ಸಪೋರ್ಟ್ ಮಾಡಬೇಕು ಅಂತ ನಾನು ಜೆಡಿಎಸ್ ಪಕ್ಷಕ್ಕೆ ರವೇಂದ್ರ ಅವರ ಜೊತೆಯಲ್ಲಿ ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ಮತ್ತು ಮಾಜಿ ಪ್ರಧಾನಿಯಾದಂತ ದೇವೇಗೌಡ ಅವರ ಮೇಲೆ ನಾನು 3:40 ನಿಮಿಷಕ್ಕೆ ಬೇಸತ್ತಿದ್ದೀನಿ ಅಂತ ಗೊತ್ತಿದ್ದ 5 ನಿಮಿಷದೊಳಗಡೆ ನೀನು ಬಾಪ ಅಂತ ಅವರು ಕ್ಯಾಂಪೇನ್ ನಡೆಸಿ ಒಬ್ಬ ಸಿಂಗಲ್ ಕಾರ್ಯಕರ್ತ ನಾನು ಯಾರು ಅನ್ನೋದು ನಮ್ಮ ಪಕ್ಷದಲ್ಲಿ ನನ್ನ ಗುರುತೇ ಇಟ್ಟಿಲ್ಲ ಅಂತ ಅವರು ನನ್ನನ್ನು ಗುರುತಿಸಿ 10 ನಿಮಿಷದಲ್ಲಿ ಕ್ಯಾಂಪೇನ್ ಬಿಟ್ಟು ನನಗೋಸ್ಕರ ಬಂದು ಅವರಷ್ಟು ಶ್ರಮ ತಗೊಂಡವರು ಅಂದ್ರೆ ಇಷ್ಟೇ ಸಾಕು ನನಗೆ ಅವರು ಕೊಡ್ತಿರೋ ಗೌರವ ಆ ಗೌರವ ನಮ್ಮ ಸ್ವಂತ ಮನೆಯಲ್ಲಿ ಸಿಗ್ತಿರೋದಕ್ಕೋಸ್ಕರ ನಾನು ಒಂದೇ ಕಾನ್ಸೆಪ್ಟ್ ಅಲ್ಲಿ ಬಂದಿರೋದು ನಮ್ಮ ಊರು ನಮ್ಮ ಮತ ನಮ್ಮ ಶಿಡ್ಲಘಟ್ಟದಲ್ಲಿರೋ ಕ್ಯಾಂಡಿಡೇಟ್ಗೋಸ್ಕರ ನಮ್ಮ ಮತ ಹಾಕ್ರಿ ಅಂತ ನಾನು ಎಲ್ಲ ತಾಲೂಕವ್ರಿಗೆ ಒಂದೇ ನಾನು ಹೇಳೋದು ಬೇರೆ ಬೇರೆ ಊರವರು ನಮ್ಮ ಕಷ್ಟ ಸುಖ ಯಾರೂ ನೋಡೋದಿಲ್ಲ ದುಡ್ಡಿರೋರ್ಗೂ ಬರ್ತಾರೆ ಮಾಡ್ತಾರೆ ಹೊರಟೋಗ್ತಾರೆ ನಮಗೆ 7 ಕಿಲೋಮೀಟರ್ ದೂರದಲ್ಲಿ ಹೋದ್ರೂ ಬಿಎನ್ ರವಿಕುಮಾರ್ ಅವರು ಸಿಗ್ತಾರೆ ಅವರು ರೈತರ ಮಕ್ಕಳು ನಮ್ಮ ಕಷ್ಟ ಸುಖ ನೋಡ್ತಾರೆ ಅಂತ ಹೇಳ್ತಾ ಅವ್ರ ನಾಯಕತ್ವ ಮೆಚ್ಚಿ ಅವ್ರ ಹಿಂದೆ ಹೋಗಬೇಕು ಅಂತ ಹೇಳಿ ನಾನು ಜೆಡಿಎಸ್ ಸೇರ್ಪಡೆ ಮಾಡಿ ನನಗಿಷ್ಟು ನನಗೆ ಸಂತೋಷ ಆಗ್ತಿದೆ ಬಿಜೆಪಿಯಲ್ಲಿ ಯಾಕಂದರೆ ನಾನು ಎಷ್ಟು ಓಡಾಡಿದ್ರು ಇವತ್ತು ಸೇರ್ಪಡೆ ಆಗಿದ್ದೀನಿ ಅಂತ ನನಗೆ ಇಷ್ಟೊಂದು ಜನ ನನಗೆ ಇಲ್ಲೂ ಬೆಂಬಲ ಇದ್ದಾರೆ ಅಂತ ನಾನು ಮನಸ್ಫೂರ್ತಿಯಾಗಿ ಇವತ್ತಿನ ದಿನ ಜೆಡಿಎಸ್ ಪಕ್ಷದಲ್ಲಿ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್, ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಡಿಬಿ ವೆಂಕಟೇಶ್, ನಗರಸಭೆ ಸದಸ್ಯರಾದ ನಂದ ಕಿಶನ್, ವೆಂಕಟಸ್ವಾಮಿ, ಮುಖಂಡ ರಮೇಶ್ ಶ್ರೀನಾಥ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕೇಶ್, ಎನ್ಕೆಎಸ್ ಟಿ4, ಶಿಡ್ಲಘಟ್ಟ. ದೇಶ 100 ವರ್ಷದ ಕಾಲ ಆಳಿದ್ರು ಅದೇ ಮಟ್ಟ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಆಗ್ಬೋದು, ಜೆಡಿಎಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಇಂಡಿಪೆಂಡೆಂಟ್ ಆಗ್ಬೋದು, ಯಾರನ್ನಾದ್ರೂ ಯಾವ ಪಕ್ಷದಲ್ಲಿ ನೋಡಿದ್ರು ಈಗ ಒಂದೇ ಒಂದು ಜೆಡಿಎಸ್ ಪಕ್ಷದಲ್ಲಿ ನಮ್ಮ ಊರಿನ ಅಭ್ಯರ್ಥಿ ಅಂದ್ರೆ ರೈತರಾಗ್ಬೋದು, ಕಷ್ಟ ಸುಖ ಆಗ್ಬೋದು, ನಮ್ಮ ಊರವರಿಗೆ ಅಂತ ಅಭ್ಯರ್ಥಿ ಮಾಡಿದ್ದಾರೆ ಹೊರತು ಕಾಂಗ್ರೆಸ್ ಅಲ್ಲಾಗ್ಬೋದು, ಬಿಜೆಪಿಯಲ್ಲಾಗ್ಬೋದು, ಬೇರೆ ಬೇರೆ ಊರಲ್ಲಿ ಬಿಸ್ನೆಸ್ ಮಾಡುವಂತ ಕಾರ್ಪೊರೇಟ್ ಅವ್ರನ್ನ ತಂದು ಇಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ರೆ ಅವ್ರದ್ದು ಮತ ಸಮೇತ ಶಿಡ್ಲಘಟ್ಟದಲ್ಲಿ ಇಲ್ಲ. ನಾವು ದುಡ್ದಿಲ್ಲಿ ಇಷ್ಟು ವರ್ಷ ದುಡ್ದಾಗ ನಾವು ಹೇಗೆ ಓಟ್ ಹಾಕೋದು? ನಮ್ಮ ಬಡವರ್ಗಾಗ್ಬೋದು, ಎಸ್ ಸಿ ಎಸ್ ಟಿ ಜನಾಂಗ ಆಗ್ಬೋದು, ಅಲ್ಪಸಂಖ್ಯಾತ ಜನಾಂಗ ಆಗ್ಬೋದು, ಪ್ರತಿಯೊಬ್ಬರು ಕಷ್ಟ ಬೀಳ್ತಾ ಇರ್ತಾರೆ.